ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿರಾಶನಾದ ಪ್ರವಾದಿಯ ಬುದ್ಧಿವಂತಿಕೆಯ ವಿಧಾನ ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಟೂ ಝೀರೋ ಪುಟದ ಸಂಖ್ಯೆ ತೊಂಬತ್ತೊಂದು ತೊಂಬತ್ತ ಎರಡು ಯೋಹಾನನು ಪ್ರವಾದಿಗಿಂತಲೂ ಹೆಚ್ಚಿನವನು ಸುತ್ತಲೂ ನಿಂತಿದ್ದ ಗುಂಪು ಯೋಹಾನನ ಶಿಷ್ಯರು ಯೇಸುವಿಗೆ ತಂದ ಸಂದೇಶವನ್ನು ಕೇಳಿದ್ದಿರಬೇಕು ಮತ್ತು ಯೋಹಾನನು ಏಸುವು ಮೆಸಿಯನ್ ಎಂಬುವುದರ ಬಗ್ಗೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿರುವನು ಎಂದು ಇತರರಿಗೆ ಕೇಳಿಸುವಂತಿಲ್ಲದಿದ್ದರೂ ತಮ್ಮೊಳಗಿಯಾದರೂ ನಿಸ್ಸಂದೇಹವಾಗಿ ಪ್ರಶ್ನಿಸಿಕೊಂಡಿರಬೇಕು ಯೋಹಾನನು ತಾನೇ ಪ್ರವಾದಿಯಾಗಿದ್ದಲ್ಲಿ ಈ ವಿಷಯವನ್ನು ಏಸುವನ್ನು ವಿಚಾರಿಸುವುದಕ್ಕೆ ಕಳುಹಿಸದೆ ದೇವರಿಂದ ಅವನು ತಿಳಿಸಲ್ಪಡದೇ ಇರುವನು ಯೋಹಾನನು ಅದ್ಭುತಗಳನ್ನು ನಡೆಸದೇ ಇರುವ ಸಂಬಂಧವಾಗಿ ಇದು ಆತನು ಪ್ರವಾದಿಯಲ್ಲ ಆದರೆ ಕೇವಲ ಒಂದು ವಿಧದ ಸ್ವಯಂ ನೇಮಿತ ಸುಧಾರಕನೆಂಬುವುದಕ್ಕೆ ಪ್ರಮಾಣವಾಗಿರುವ ಸಂದಿ ಸಂಭವವಿದೆಯಲ್ಲವೇ ಈ ಬಗೆಯ ಪ್ರಶ್ನೆಗಳು ಉದ್ಭವಿಸವೆಂಬುದನ್ನು ನಮ್ಮ ಕರ್ತನು ಪತ್ತೆ ಹಚ್ಚಿದನೆಂದು ತೋರುತ್ತದೆ ಆದುದರಿಂದ ತನ್ನ ಮಾತುಗಳನ್ನು ಹೊಗಳಿಕೆಯೆ ಎಂದು ಅರ್ಥೈಸಿಕೊಂಡು ಯೋಹಾನನು ಉಬ್ಬಿದವನಾಗಿ ಆತ್ಮವಿಶ್ವಾಸವನ್ನು ಹೊಂದಿದವನಾಗಬಾರದೆಂದು ಆತನ ಶಿಷ್ಯರು ಹೊರಟು ಹೋದ ನಂತರ ಯೇಸುವು ತನ್ನ ಮುಂದೂತನ ವಿಷಯವಾಗಿ ಒಂದು ಗುಣಗಾನವನ್ನು ಮಾಡಿ ಹೇಳಿದ್ದನು ಅದರ ಸಾರಾಂಶವು ಹೀಗಿರುತ್ತದೆ ಯೋಹಾನನಿಂದ ಏನನ್ನು ನಿರೀಕ್ಷಿಸುತ್ತಿದ್ದೀರಿ ಗಾಳಿಯಿಂದ ಸುಲಭವಾಗಿ ಅತ್ತಿತ್ತ ಓಲಾಡುವ ದಂಟಿನಂತಿರುವ ಒಬ್ಬ ಬಲಹೀನಾಗಿ ಹಲಗಾಡುವ ಸ್ವಭಾವದವನಾಗಿದ್ದು ನಾನಾ ಉಪದೇಶ ಮತ್ತು ಕಲ್ಪನೆಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಳ್ಳುವವನನ್ನು ಈತನ ಗುಣ ಸ್ವಭಾವಗಳ ವಿಷಯವಾಗಿ ಇಂಥ ಅನಿ ಅನಿಸಿಕೆಯುಳ್ಳವರು ತಮ್ಮನ್ನು ಮೋಸಗೊಳಿಸಿಕೊಂಡಿರುವರು ಇದಕ್ಕೆ ಬದಲಾಗಿ ಹೇಳುವುದಾದರೆ ಈತನು ಒಬ್ಬ ಪ್ರವಾದಿಯಾಗಿರುವನು ಹೌದು ಪ್ರವಾದಿಗಿಂತಲೂ ಹೆಚ್ಚಿನವನು ಈ ಕಾಲದಲ್ಲಿ ಈತನು ದೇವರ ವಿಷಯದ ರಾಯಭಾರಿಯಾಗಿಯೂ ದೂತನಾಗಿಯೂ ಇದ್ದು ಈಗ ನಾನು ಪ್ರಚಾರ ಮಾಡುತ್ತಿರುವ ದೇವರ ರಾಜ್ಯವನ್ನು ಪರಿಚಯಿಸುವ ಕಾರ್ಯವನ್ನು ನಿರ್ವಹಿಸುತ್ತಿರುವನು ಈತನು ಪ್ರವಾದಿಯಾದ ಮಲಾಖೆಯಿಂದ ಸೂಚಿತನಾಗಿದ್ದಾನೆ ನಿಜವಾಗಿಯೂ ನಾನು ಪ್ರಕಟಿಸುವುದೆಂದರೆ ಯೋಹಾನರಿಗಿಂತಲೂ ದೊಡ್ಡ ಪ್ರವಾದಿಯು ಇದುವರೆಗೂ ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಇವನಿಗಿಂತಲೂ ದೊಡ್ಡವನೆಂದು ನಿಮಗೆ ಹೇಳುತ್ತೇನೆ ಯಾಕೆಂದರೆ ಇವನು ಪರಲೋಕ ರಾಜ್ಯದ ವರ್ಗಕ್ಕೆ ಎಂದೂ ಸೇರಿದವನಲ್ಲ ಆದರೆ ಹಿಂದಿನ ವ್ಯವಸ್ಥೆಗೆ ಅಂದರೆ ಸೇವಕರ ಮನೆತನ ಎಂಬ ವರ್ಗದವನು ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ ಇವನು ಪ್ರವಾದಿಗಳಲ್ಲಿ ಕೊನೆಯವನು ಅಲ್ಲಿಂದೀಚೆಗೆ ಪರಲೋಕ ರಾಜ್ಯವು ಸಾರಲ್ಪಡುತ್ತಾ ಇದೆ ಈಗ ಯಾರ್ಯಾರಿಗೆ ಈ ದೈವಾನುಗ್ರಹಿತವಾದ ಜನಾಂಗವಾಗುವುದಕ್ಕೆ ಇಚ್ಛೆಯುಂಟೋ ಅವರು ತಮ್ಮ ದಾರಿಯನ್ನು ಹಿಡಿದು ಇದಕ್ಕೆ ಪ್ರವೇಶವನ್ನು ಪಡೆದು ದೇವರ ಮಕ್ಕಳಾಗಬಹುದು ಈ ಪಠ್ಯಭಾಗದಲ್ಲಿ ನಮ್ಮ ಕರ್ತನು ಸ್ಥಾಪನೆ ಮಾಡುತ್ತಿರುವ ಹೊಸ ಆಚಾರ ಕ್ರಮಗಳಿಗೂ ಮತ್ತು ಮೋಶಿಯ ಮೂಲಕ ಸ್ಥಾಪನೆಯಾಗಿ ಈಗ ಅಂತ್ಯವಾಗುತ್ತಿರುವ ಹಳೆಯ ಆಚಾರ ಕ್ರಮಗಳಿಗೂ ಇರುವ ವ್ಯತ್ಯಾಸದ ವಿಷಯವಾಗಿ ಆತನು ನುಡಿದ ಮಾತಿನಲ್ಲಿರುವ ಸ್ಪಷ್ಟತೆಯನ್ನು ಗಮನಿಸಿ ಈ ಸುವಾರ್ಥ ಯುಗದಲ್ಲಿ ಅನ್ಯ ಜನರಾದ ನಮಗೆ ನೀಡಲಾದ ಕರಿವಿಕೆಯು ಪರಲೋಕ ರಾಜ್ಯದ ವರ್ಗದ ಸದಸ್ಯರಾಗಿ ಆ ರಾಜ್ಯಕ್ಕೆ ಸಹಬಾಧ್ಯರಾಗುವ ಸಲುವಾಗಿರುವುದು ಏಕೆಂದರೆ ಯಹೂದ್ಯರಲ್ಲಿ ಕರ್ತನು ವಿಧಿಸಿದ ಷರತ್ತುಗಳ ಅನುಸಾರ ಆ ರಾಜ್ಯದಲ್ಲಿ ಕೃಪಾಗ್ರಹಿತ ವಾದವುಗಳನ್ನು ಸ್ವೀಕರಿಸಲು ಸಿದ್ಧರಿರುವರು ಮೊದಲೇ ನಿಶ್ಚಿತವಾದ ಸಂಖ್ಯೆಗಿಂತ ಕಡಿಮೆ ಇದ್ದವರೆಂದು ಅಪೋಸ್ತ್ರರು ತೋರಿಸಿ ಹೇಳಿದ್ದಾನೆ ನಮಗೆ ನೀಡಲಾದ ಕರೆಯು ಅಬ್ರಹಾಮನಿಗಾದ ವಾಗ್ದಾನವೆಂಬ ಬೇರಿನ ಬುಡದಿಂದ ಹೊರಟ ಎಣ್ಣೆ ಮರವೆಂಬ ಆತನ ವಂಶದ ಮುರಿದು ಹಾಕಲ್ಪಟ್ಟ ಸಹಜವಾದ ರೆಂಬೆಗಳ ಸ್ಥಾನವನ್ನು ತುಂಬಿದವರಾಗಿ ದೇವಾನುಗ್ರಹವೆಂಬ ಆ ಬೇರಿನ ಸತ್ವಗಳಲ್ಲಿ ಪಾಲು ಹೊಂದುವ ಸಲುವಾಗಿರುವುದು ಅಂದರೆ ಪರಲೋಕ ರಾಜ್ಯದ ವರ್ಗಕ್ಕೆ ಸೇರಿ ಸೇರಿ ಅಬ್ರಹಾಮನ ಸಂತತಿಯೆಂಬ ಮರಕ್ಕೆ ಕಸಿ ಮಾಡಲ್ಪಟ್ಟ ಕೊಂಬೆಗಳಾಗಿ ದೇವ ಜ್ಞಾನ ಅವಕಾಶಗಳೆಂಬ ಕೃಪಾನುಗ್ರಹಗಳನ್ನು ಭೂಲೋಕದ ಎಲ್ಲ ಕುಲಗಳಿಗೆ ನೀಡುವುದರ ಮೂಲಕವಾಗಿ ಆಶೀರ್ವದಿಸುವ ಸಲುವಾಗಿರುವುದು ಸುವಾರ್ಥ ಯುಗದ ಹೊಸ ವ್ಯವಸ್ಥೆಗೆ ಸೇರಿದವರಾದ ನಾವು ಅದರ ಸೌಭಾಗ್ಯ ಸದಾವಕಾಶಗಳನ್ನು ಎಷ್ಟೋ ಹೆಚ್ಚಾದ ಬೆಲೆಯುಳ್ಳೆಂದು ಎಣಿಸಿ ದೇವರು ನಮ್ಮನ್ನು ಕರೆದದ್ದನ್ನು ಮತ್ತು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳಲು ಮತ್ತಷ್ಟು ಪ್ರಯಾಸ ಪಡೋಣ ಸೇವಕರ ಮನೆತನವಾಗಲು ಭೂಲೋಕ ಸಂಬಂಧವಾದ ಕರೆಗೆ ಕರೆಯಲ್ಪಟ್ಟವರು ಸ್ಥಾನಿಕನಾದ ಯೋಹಾನನು ಮಾಡಿದಂತೆ ಕರ್ತನ ಸೇವೆಯಲ್ಲಿ ಆಸಕ್ತಿಯಿಂದ ನಿರತರಾಗಿದ್ದು ವಿವೇಕಪೂರ್ವಕವಾಗಿ ನಂಬಿಗಸ್ಥರಾಗಿರಲು ಇನ್ನೂ ಬಹು ಅಧಿಕವಾದ ಸೌಭಾಗ್ಯ ಹೊಂದಿದವರಾದ ನಾವು ಇನ್ನು ಎಷ್ಟು ಹೆಚ್ಚಿನ ಆಸಕ್ತಿಯಿಂದ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬಳಸುವರಾಗಬೇಕು ನೀವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯು ಉಳ್ಳವರಾಗಿರಬೇಕಲ್ಲ ಈ ಉನ್ನತ ಸ್ಥಾನದ ಕರೆಯು ಅಂದರೆ ಈ ಪರಲೋಕ ಸಂಬಂಧವಾದ ಕರೆಯು ಬಹು ವಿಶೇಷವಾಗಿಯೂ ಮತ್ತು ಅತಿ ಸೀಮಿತವಾಗಿಯೂ ಇರುವ ಕರೆಯುವಿಕೆಯಾಗಿದ್ದು ಶೀಘ್ರದಲ್ಲಿ ಕೊನೆಗೊಳ್ಳುವುದು ಮತ್ತು ದೈವ ಪ್ರಕಟಣೆಗಳು ಸೂಚಿಸಿರುವಂತೆ ಇದನ್ನು ಮತ್ತೊಮ್ಮೆ ನೀಡಲಾಗಿ ನೀಡಲಾಗುವುದಿಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡೋಣ ವಿಷಯವು ಹೇಗಿರುವಲ್ಲಿ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಏಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ